ನಾನು ದುಡ್ಡು ಮನೆ ಮನೆ ಕಟ್ಟಕೊಳ್ಳಕ್ಕೆ ರೆಡಿ ಆಗಿದ್ದೀನಿ ಒಂದು ನಾನು ಏನಂದ್ರೆ ಇವಾಗ ಇದರಲ್ಲಿ ರಾಜಕೀಯ ಬಂದು ನಾನು ಮನೆಗಳು ಒಡೆದಾಕ್ಬಿಟ್ಟು ಮನೆಗಳು ಮನೆಗಳು ಕಟ್ಟಕ್ಕೆ ಹೋದ್ರೆ ಆಮೇಲೆ ಶೆಡನ್ ಆಗಿ ನಿಲ್ಲಿಸ್ಬಿಟ್ರೆ ಆಮೇಲೆ ನಿಲ್ಲಿಸ್ಬಿಟ್ರೆ ಆಮೇಲೆ ನನಗೆ ಒಂದು ಕೆಟ್ಟ ಹೆಸರು ಬರಬಾರದು ಅಂತ ಭಯ ಇದೆ ನನಗೆ ಅದಕ್ಕೆ ನೀವೆಲ್ಲ ಈಗ ನಾನು ಹೇಳೋದು ಏನಂದ್ರೆ ನಮ್ಮ ಎಲ್ಲಾ ಚಾನೆಲ್ ಮುಖಾಂತರ ನೀವೆಲ್ಲ ಒಂದು ಸಲಿ ಸೋಮಣ್ಣ ಅವರು ಮಿನಿಸ್ಟರ್ ಅಂತೆ ಸೋಮಣ್ಣ ಅವರ ಹತ್ರ ಓದಿ ಪರ್ಮಿಷನ್ ಕೇಳನ ಆಗಿಲ್ಲ ಅಂದ್ರೆ ಆಮೇಲೆ ಏನು ನಾನು ಏನು ಮಾಡಕ್ಕೆ ಆಗಲ್ಲ ನಾನು ಇಲ್ಲಿ ಜಗಳಗಳು ಮಾಡ್ಸಕ್ ಬಂದಿಲ್ಲ ಏನೋ ಜಗಳಗಳು ಮಾಡ್ಸಕ್ ಬಂದಿಲ್ಲ ನಾನು ಎಲ್ಲರಿಗೂ ಒಟ್ಟಿಗೆ ತಕೊಂಡು ಹೋಗಣ್ಣ ಜಾತಿ ಬೇಡ ಪಕ್ಷ ಬೇಡ ಅಂತ ನಾವು ಎಲ್ಲ ಒಟ್ಟಿಗೆ ತಕೊಂಡು ಹೋಗಣ್ಣ ಅಂತ ಬಂದಿದ್ದೀನಿ ಬಂದ್ರೆ ಇಲ್ಲಿ ನಡೆಯೋದೇ ಬೇರೆದಾಗಿ ನಡೀತಾ ಇದೆ ಇದಕ್ಕೆ ಎಲ್ಲರಿಗೆ ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ದಯವಿಟ್ಟು ನಾನು ನಿಮ್ಮ ಸ್ಲಮ್ ಅಲ್ಲಿ ಇದೇ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ ಅಲ್ಲಿ ಹುಟ್ಟು ಬೆಳೆದಿರೋನು ಆ ಸ್ಲಮ್ ಅಲ್ಲಿ ಏನು ಕಷ್ಟ ಇದೆ ನನ್ನ ಕಣ್ಣಾರ ನೋಡಿ ಈಗ ಇನ್ನೊಂದು ಸಲ ಇವತ್ತೇ ಫೋನ್ ಮಾಡಿ ಇವತ್ತ ಹೋಗಿ ಬರೋಣ ಸೋಮಣ್ಣ ಅವರ ಹತ್ರ ಹೋಗೋಣ ಹೋಗಿ ಅವರ ಹತ್ರ ಮಾತಾಡ್ಕೊಂಡು ಬರ್ತೀನಿ ನಾನು ಫೋನ್ ಮುಖಾಂತರ ಇಲ್ಲ ಅದಕ್ಕೆ ಕಳಿಸ್ತೀನಿ ಅವ್ರು ಟೈಮ್ ಕೊಟ್ಟರೆ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ ನೀವು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ ಅದರಲ್ಲಿ ಏನಿದೆ ಅದು ಸರ್ಕಾರ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಕೇಳೋಣ ರಿಕ್ವೆಸ್ಟ್ ಮಾಡೋಣ ನಾವು ಭಾಳ ಕಷ್ಟದಲ್ಲಿ ನಿಮ್ಮ ಮನೆಗೆ ಬಂದರೆ ಮನೆಯಲ್ಲಿ ಇರೋಕ್ಕಾಗಲ್ಲ ಭಾಳ ತೊಂದರೆಗಳಾಗ್ತಾ ಇದೆ ಅಂತ ಹೇಳೋಣ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆಮೇಲೆ ನಾವು ಡಿಸಿಷನ್ ತಗೊಳ್ಳೋಣ ಇಲ್ಲ ಆಗಿಲ್ಲ ಅಂದರೆ ಎಷ್ಟು ಮನೆ ಕ್ಲಿಯರ್ ಇದೆ ಕ್ಲಿಯರ್ ಇರೋ ಮನೆಗಳಿಗೆ ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡೋಣ ಜವಾಬ್ದಾರಿ ಯಾವ ಮನೆ ತಕೊಳ್ತಾರೆ ನಾನು ಮನೆ ಕಟ್ಕೊಳ್ಳೋಕೆ ನಾನು ಇದ್ದೀನಿ ಮನೆ ಮಧ್ಯದಲ್ಲಿ ಏನಾದರೂ ಅವರು ಸ್ಟಾಪ್ ಮಾಡಿಬಿಟ್ರೆ ಅಧಿಕಾರಿಗಳು ಬಂದು ಆ ಜವಾಬ್ದಾರಿ ನಂದಿಲ್ಲ ಯಾಕಂದರೆ ಎಲ್ಲರ ಬಾಯಲ್ಲಿ ನಾನು ಜಗಳ ಮಾಡಕ್ಕೆ ಬಂದಿಲ್ಲ ಎಲ್ಲ ಜೊತೆಗೆ ಜಾತಿ ಬೇಡ ಪಕ್ಷ ಬೇಡ ಜೊತೆಗೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಆದರೆ ನನಗೆ ಸಪೋರ್ಟ್ ಮಾಡೋ ಜಾಗದಲ್ಲಿ ಯಾರೂ ಸಪೋರ್ಟ್ ಕೊಡ್ತಾ ಇಲ್ಲ ಆದ್ದರಿಂದ ನಾನು ಏನು ಮಾಡೋದು ಆಯ್ತು ಆಯ್ತು ನೋಡೋಣ ಆರ್ ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ